ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ವಿಶ್ವ ಪ್ರಸಿದ್ಧ ಹಂಪಿಯ ಹತ್ತಿರ ಇರೋ ಕಡ್ಡಿರಾಂಪುರ ಗ್ರಾಮದ ಬಸಯ್ಯ ಸ್ವಾಮಿ ಪ್ರಗತಿಪರ ಸಾವಯವ ಕೃಷಿಕರಷ್ಟೇ ಅಲ್ಲ, ನೂರಾರು ಯುವಕರಿಗೆ ಜೇನು ಕೃಷಿ ಕಲಿಸ್ಕೊಟ್ಟ ಗುರು. ಇಂಥ ಸೃಜನಶೀಲ ವ್ಯಕ್ತಿಯ ಕೈಯಿಂದ ಅರಳಿದ್ದೇ ಈ ಮಂಕಿ ಗನ್. ಕೋತಿಗಳ ಕಾಟದಿಂದ ಬೇಸತ್ತು ಹೋಗಿದ್ದ ಬಸಯ್ಯ ಸ್ವಾಮಿ ತಮ್ಮ ಬೆಳೆಗಳ ರಕ್ಷಣೆಗೆ ಅಂತ ಮಾಡಿಕೊಂಡಿದ್ದ ಈ ಮಂಕಿ ಗನ್ ಇಂದು ಎಲ್ಲೆಡೆ ಪ್ರಚಲಿತ. ಈ ಒಂದು ಆವಿಷ್ಕಾರ ಇವರನ್ನ ದೆಹಲಿಯವರೆಗೂ ಕರ್ಕೊಂಡು ಹೋಗಿದೆ. ಲೈಸೆನ್ಸ್ ಬೇಡದ ಈ ವಿಶೇಷ ಮಾದರಿಯ ಕೋವಿಯಿಂದ ಮಂಗಗಳನ್ನ ಮಾತ್ರವಲ್ಲ, ಹಂದಿ, ನವಿಲು, ಜಿಂಕೆ ಇತ್ಯಾದಿ ಕಾಡು ಪ್ರಾಣಿಗಳನ್ನ ಬೆದರಿಸಬಹುದು, ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡಿಕೊಳ್ಬಹುದು ಅಂತಾರೆ ಬಸಯ್ಯ ಸ್ವಾಮಿ. ಸರ್, ಇದು ಒಂದು 15 ವರ್ಷದಿಂದ ನಮ್ಮ ಬಾಳೆ ತೋಟ ಇಟ್ಟಿದ್ವಿ ಸರ್, ಅಲಕ್ಕಿ ಬಾಳೆ ಅಂತಂದು. ಕೋತಿಗಳು ಇಲ್ಲಿ ಹಂಪಿ ನಿಯರ್ ಇರೋದ್ರಿಂದ ನಮಗೆ ಕೋತಿ ಕಾಟ ಭಾಳ ತ್ರಾಸ ಮಾಡಕತ್ತಿದ್ವು. ಈತ ಕೋತಿ ಸಾಯ್ಬಾರ್ದು, ಈತ ಗೆದರ್ಬೇಕಂತಂದೇಳಿ ಸುಮ್ಮನೆ ಒಂದು ಅಟಂಬ ಇದು ಪಿರಂಗಿ ಟೈಪ್ ಮಾಡಿದ್ದೆ. ಪಿರಂಗಿ ಟೈಪ್ ಮಾಡಿ ಎಲ್ಲ ರೈತರು ಬಂದಂಗೆಲ್ಲ ಈತ ಸಣ್ಣ ಕಟ್ಟಿಗೆ ಫಿಟ್ ಮಾಡಿ ಇದು ಮಾಡಿದೆ. ಬರ್ತಾ 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 ಒಂದು ನೋಡೋಕ್ಕೆ ಚಂದ ಇರಲಿ ಕಣ್ಣಿದ್ದಂಗೆಲ್ಲ ಅಂತಂದೇಳಿ ಈ ಥರ ಮಾಡಿ ಕೋತಿಗಳೇನು ಸಾಯೋದಿಲ್ಲ. ಎದರ್ಸಕ ಕೋತಿಗಳಿಗೆ 2 ಫುಟಿನ ಪೈಪು, ಒಂದು ಕಾಲರ್, ಒಂದು ಹಿಡಿಕಿ, 2 ಸ್ಕ್ರೂ. ಕಣ್ಣಿಗೆ ಸಿಡಿಯೋದು ಏನು ಅಪಾಯ ಏನಿಲ್ಲ. ಮತ್ತೆ ಇದು ಕೋತಿ ಮಾಡಿದ್ದು ಹಂದಿ ಕಾಟಕ್ಕೆ ಬಂತು. ಹಂದಿ ಕಾಟಕ್ಕೆಲ್ಲ ಈ ಜೋಗ ತಾಳೋರೆಲ್ಲ ಭಾಳ ಜನ ಹಂದಿ ಕಾಟಕ್ಕೆ ಹೋಗ್ತಾರೆ. ರಾತ್ರಿ ಮೆಕ್ಕೆಜೋಳ ಹಾಕಿದಾಗ ಹಂದಿ ಗುದ್ದಂತೆ, ಹೆಂಗೆ ಬೇಕಂಗೆ ತಿಂದ್ಬಿಡ್ತಾರೆ. ಹಂಗಾಗಿ ಅದು ಹಂದಿ ಕಾಟಕ್ಕೆ ಬಂತು. ಮತ್ತು ಹಂಸಾಗರ ಅಡಗಲಿ ಎಲ್ಲ ನೆಲ್ಲು ಹಾಕಿದಾಗ ನವಿಲು ಕಾಟ ಜಾಸ್ತಿ ಆಗ್ತದೆ. ನವಿಲು ಕಾಟಕ್ಕೆ, ಜಿಂಕೆ ಕಾಟಕ್ಕೆ ಎಲ್ಲದಕ್ಕೂ ತಗೊಂಡೋಗಿ ಅದು ಎದುರ್ಸಕ್ಕೆ ಹೋಗ್ತಾರೆ. ಒಟ್ಟು ಪ್ರಾಣಿಗಳಿಗೇನು ಜೀವ ಅಪಾಯ ಇಲ್ಲ, ಭಯ ಪಟ್ಕೊಂತಾವೆ. ಹಿಂಗಾಗಿ ಭಾಳ ಸುಮಾರು ಜನ ಇವ ಮಾನಣ್ಣ ಸೀಸನ್, ಇವ ಮಾನಣ್ಣ ಸೀಸನ್ನ ಕೋತಿಗಳದ್ದು ಬಂದು ಕೆಲಸ ಜಾಸ್ತಿ ಅಲ್ಲ. ಹಂಗಾಗಿ ಮಾನಣ್ಣ ಸೀಸನ್ನ ಒಂದೊಂದು ತೋಟಕ್ಕೆ 2-3 ಗನ್ಗಳೆಲ್ಲ ಹೋಯ್ತಾರೆ. ಇದು ಒಂದು ಪ್ರೈಸ್ 1200 ರೂಪಾಯಿ ಕೊಡ್ತಿದ್ದೀನಿ. ಇವಾಗ ಫಸ್ಟೆಲ್ಲ 1000 ರೂಪಾಯಿ ಕೊಡ್ತಿದ್ದೆ, ಇವಾಗ 4-5 ವರ್ಷದಿಂದ 800 ರೂಪಾಯಿ ಜಾಸ್ತಿ ಮಾಡಿ ಸುಮಾರು ಜನ ಭಾಳ ಜನ ಹೋಯ್ತಿದ್ರು. ಆಡಿ ಈತ ಶಿವಮೊಗ್ಗ ಕಡೆಗೆಲ್ಲ ಅಡಿಕೆ ತೋಟಗಳಿಗೆ ಎಲ್ಲ ಕೋತಿ ಎಗರಿ ಅಡಿಕೆ ಎಲ್ಲ ಮೂರ್ತಿ ಒಂದು ಅಡಿಕೆ ತೋಟಗಳವರೆಲ್ಲ ಬಂದು ಮಂಗಳೂರು ಉಡುಪಿ ಭಾಳ ದೂರಲಿದ್ದನ್ನು ಬಂದು ತಗೊಂಡೋಗ್ತಾರೆ. ಮೊನ್ನೆ ಮೊದಲಿದ್ದ ಒಂದು 15 ಗನ್ನು ಒಂದೆಡೆಗೆ ತಗೊಂಡೋದ್ರು ಅಲ್ಲೆಲ್ಲ ರೈತರಿಗೂ. ಇವಾಗ ಸುಮಾರು ಒಂದು 8,000 ಗನ್ಗಳು ಮಾರಾಟ ಆಗ್ಯಾವೆ. ಮತ್ತು ಕೃಷಿ ಇಲಾಖೆಯವರು ನಮ್ಮನ್ನು ರಾಯಚೂರು ಯೂನಿವರ್ಸಿಟಿಯವರೆಲ್ಲ ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ಆವಿಷ್ಕಾರ ರೈತರಿಗೆಯಿಂದ ರೈತ ಕಾರ್ಯಕ್ರಮ ಮಾಡಿದರು. ಅಲ್ಲಿಗೆ ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ಇವನ್ನೆಲ್ಲ ಪ್ರಚಾರ ಮಾಡಿದರು. ಇದು ಹೆಂಗೆ ಕೆಲಸ ಮಾಡುತ್ತಿದೆ? ಇದು ಕೋತಿ ಹೊಡೆಯಕ್ಕಾಗಿ ಇದು ಒಂದು ಓಲ್ ಮಾಡಿದೆ ಸರ್. ಇದ್ರಾಗ ಈ ಓಲ್ನಾಗ ಇದು ಕಾಲರ್ ಬಿಚ್ಚಿ ಇದನ್ನ ಅಟಂಬಂ ಬರ್ತಾವೆ. ಪಟಾಕಿ ಬಂದು ಇದ್ರಾಗ ಮದ್ದು ಹೇಳ್ಕೊಂಬಿಡೋದು. ಇದ್ರಾಗ ಮದ್ದು ಹೇಳ್ಕೊಂಡು ಈ ಪೈಪ್ ತಿರುಗಿ ಮತ್ತೆ ಒಂದು 4-5 ಕಲ್ಲು ಹಾಕಿ ಸುಮಾರು ಹಿಂಗೆ ಉದ್ದಿನ ಕಡೆಯಲ್ಲಿ ಪಟಾಕಿ ಹಚ್ಚಿಬಿಟ್ರೆ ಒಂದು 200 ಅಡಿವರೆಗೆ ಕಲ್ಲು ಹೋಗ್ತಾವೆ. ಆ ಕಲ್ಲು ಹೋಗಿ ಬಡ್ಕೊಂಡಾಗ ಈ ಪಟಾಕಿ ಶಬ್ದಕ್ಕೆ ಎದುರ್ತಾವೆ ಕೋತಿಗಳು. ಹಂಗಾಗಿ ಭಾಳ ಬೇಡಿಕೆ ಭಾಳ ಬಂತು ಸರ್ ಇದಕ್ಕೆ. ಕಣ್ಣಿಗೆ ಸಿಡಿಯೋದು ಹೋಗಲ್ಲ, ಏನು ಅಪಾಯ ಏನಿಲ್ಲ.